ಎಲ್ಲರೂ ಜೋಡಿ ಮೇಲಿದ್ದಾರೆ ನಾನು ಒಬ್ಳೆ ನೀನಿಲ್ಲದೆ ಒಂಟಿ ಪಿಸಾಚಿ ಆಗಿಬಿಟ್ಟಿದ್ದೀನಿ ಬರ್ತ್ಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತ್ಯಾ ನಿನ್ನನ್ನ ಹೇಗೆ ರಿಪೇರಿ ಮಾಡೋದು ಅನ್ನೋದೇ ತಲೆನೋವಾಗಿದೆ ನನ್ನನ್ನೇನ್ ರಿಪೇರಿ ಮಾಡೋದು ಬೇಡ ಅಪ್ಪ ಅಮ್ಮನ ಜೊತೆ ಹೋಗಿ ಬಾ ಎಲ್ಲರಿಗೂ ಅವಕಾಶ ಸಿಗಲ್ಲ ಲಕ್ಕಿ ನೀನು ಎಂಜಾಯ್ ಮಾಡು ಅಷ್ಟರಲ್ಲಿ ಸತ್ಯನ್ ಲೈಫ್ ಸರಿಯೋದ್ರೆ ನನಗೂ ಖುಷಿ ಅಯ್ಯೋ ಎಲ್ಲ ಸರಿ ಹೋಗುತ್ತಪ್ಪ ಅತ್ತಿಗೆ ಅಣ್ಣನ್ನ ಚೆನ್ನಾಗಿ ರಿಪೇರಿ ಮಾಡ್ತಾರೆ ಅಷ್ಟಾದ್ರೆ ಸಾಕು ಎನಿಹೌ ಒಳ್ಳೆ ವಿಷಯ ಹೇಳಿದಕ್ಕೆ ಥ್ಯಾಂಕ್ಸ್ ಹ್ಯಾಪಿ ಜರ್ನಿ ಹೇ ಹಲೋ 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 ಚೂನಪ್ಪ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಲ್ಲ ಲೇ ಹೊಡ್ಲ ಬೀಡ್ಯಾ ಅದೊಂದೆ ಇರೋದ್ ಕಣ್ಲ ಅಂಗಡಿ ಎಲ್ಲಾ ಮುಚ್ಚಿಬಿಟ್ಟಿದೆ ನನ್ನ ಎತ್ತಾಗ ಹೋಗ್ಲ ಮೇಲೆ ಕೊಡ್ಲ ಬೆಳಗ್ಗೆಯಿಂದ 50 ಬಿಡಿ ಸೇದಿದ್ಯಾ ನಾನೇನೋ ಟೆನ್ಷನ್ ಒಂದೇ ಒಂದು ಬಿಡಿ ಸೇತಾ ಇದೀನಿ ಅದನ್ನು ಕೊಡು 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 ಅಂತಿದ್ಯಾ ಇರೋ ಲೇ ಅದೊಂದೆ ಕಣ್ಲ ಇರೋದ್ ಕೊಡ್ಲ ಅಲ್ಲೋಡು ನಿನ್ನ ಹುಡುಗಿ ಬಂದ್ಲು ರೀ ಹಾಲು ಕಡ್ದಿದ್ದಾಯ್ತು ರೀ ಕೇಳಿಸ್ತಾ ರೀ ಹೂ ದಿವ್ಯ ಕೇಳಿಸ್ತು ಕೊಟ್ಟಿಗೆ ಕೆಲಸ ಎಲ್ಲ ಮಾಡಿದ್ಯಾ ಕೊಟ್ಟಿಗೆ ಕೆಲಸ ಎಲ್ಲ ಆಯ್ತು ರೀ ಹಾಲು ಕೂಡ ಕರ್ಕೊಂಡು ಬಂದಿದ್ದೀನಿ ವೆರಿ ಗುಡ್ ನೋಡ್ದ್ಯಾ ತಾತ ನನ್ನ ಹುಡುಗಿಗೆ ಏನು ಬರಲ್ಲ ಅಂತ ಹೇಳ್ತಿದ್ದೆ ಇವತ್ತು ಅವಳು ಕೊಟ್ಟಿಗೆಲ್ಲ ಕೆಲಸ ಮಾಡಿ ಹಾಲು ಕರ್ಕೊಂಡು ಬಂದಿದ್ದಾಳೆ ಗೊತ್ತಾ ಅವಳು ನನ್ನ ಸಾಮಾನ್ಯದವಳು ಅನ್ಕೊಂಡ್ಬಿಟ್ಟಿದ್ಯಾ ಅವಳು ಒಂಥರ ನೀರಿದ್ದಂಗೆ ಬಾಟ್ಲಿಗೆ ಹಾಕಿದ್ರೆ ಬಾಟ್ಲಿ ಶೇಪು ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಶೇಪು ಎಂಥ ಕಂಡೀಷನ್ಗೆ ಬೇಕಾದ್ರೂ ಹೊಂದ್ಕೊಂಡ್ಬಿಡ್ತಾಳೆ ಹೆಂಗೆ ನಮ್ಮ ಹೆಂಡ್ರು ಲೇ ಸೋಮ್ಕಿಲ್ಲ ಅದನ್ನ ನಾನು ಹೇಳ್ಬೇಕಲ್ಲ ನೀನಲ್ಲ ಓ ಹುಡುಗಿ ನೀನು ಯಾಲ್ ಕರ್ಕೊಂಬಂದ ಹೌದು ತಾತ ಎಲ್ಲೇ ತೋರು ಪಾತ್ರೆ ಈ ಮೂದೇವಿ ಯಾಕಲ್ಲ ಹಿಂಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟದೆ ಪಾತ್ರೆ ತೋರಕ್ಕೆ ಹೇಳ ಬೊಡೆದೆ ದಿವ್ಯಾ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ಕರ್ಕೊಂಡು ಬಂದಿದ್ಯಲ್ಲ ತೋರಿಸು ಬೇಡ ಬಾಲ ಅಯ್ಯ ತೋರಿಸು ಅಂದ್ರ ಇತ್ತಾಗ ನಂಗೂ ತೋರ್ಲ ಇದೆಯಲ್ಲ ನಾಕೆಂಬಿಳಿ ಅಲ್ಲದ ನಮ್ಮ ಹೊಸ 4 ಲೀಟ್ರ್ ಕೊಡೋದು ಏನ್ ಈಟಿ ಯಾಕೆ ಕರ್ತಿದ್ದು ಈಗ ಗೊತ್ತಾಯ್ತಲ್ಲ ನಿಮ್ಮ ಹುಡುಗಿ ಕೈಗುಣ ಕೈಗುಣ ಚೆನ್ನಾಗಿದ್ರೆ ಹಾಲು ಪಾತ್ರೆಲಿ ಹಾಲು ಉಕ್ಕಿ ಹರಿತದೆ ಅಂತ ದೊಡ್ಡವ್ರು ಹೇಳವ್ರೆ ಆದ್ರೆ ಇವಳು 4 ಮಿಲಿ ಹಾಲು ತಂದವಳೆ ಇವಳಿಗೆ ಸಂಸಾರ ಮಾಡಕ್ ಯೋಗ್ಯತನಿಲ್ಲ ಒಳ್ಳೆ ಗ್ರೀನ್ ಏನು ಆಗಕ್ಕಿಲ್ಲ ಈ ಎಣ್ಣೆ ಕಟ್ಕೊಂಡು ನೀನು ಉದ್ದಾರ ಅದಕ್ಕೆ ಬೂಟ್ಲ ತಾತ ತಾತ ಅಲ್ಲ ಚಿಕ್ಕಮ್ಮವ ಇದ್ದಕ್ಕಿದ್ದ ಹಾಗೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೊರಟಿದ್ದೀರಾ ಅದು ಏನಿಲ್ಲಮ್ಮ ಹಾಗೆ ಒಂದು ಸ್ಮಾಲ್ ಟ್ರಿಪ್ ಹೋಗಿ ಬರೋಣ ಅಂತ ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಹೋಗಿ ಭಾಳ ವರ್ಷಗಳಾಗಿದೆ ಅದಕ್ಕೋಸ್ಕರ ಅಪ್ಪ ಅಮ್ಮ ನೋಡಿದ್ರೆ ತೀರ್ಥಯಾತ್ರೆಗೆ ಅಂತ ಹೊರಟರು ನನ್ನ ಇವಳ ಜೊತೆ ಒಬ್ಬನೇ ಬಿಟ್ಟು ಇವಾಗ ನೀವು ಸಣ್ಣ ಟ್ರಿಪ್ಪು ಅಂತ ಇದ್ದೀರಾ ನೋಡು ಮದುಮಗನೇ ಜಾಯಿಂಟ್ ಫ್ಯಾಮಿಲಿನಲ್ಲಿ ಹೆಂಡತಿ ಜೊತೆ ಏಕಾಂತವಾಗಿ ಕಳೆಯೋ ಅವಕಾಶ ಸಿಗೋದು ಅಪರೂಪ
ಅಂಥದ್ರಲ್ಲಿ ನಿನಗೆ ಈಗ ಸಿಕ್ಕಿದೆ. ನೀನು ಸುಮ್ಮನೆ ಎಂಜಾಯ್ ಮಾಡೋದು ಬಿಟ್ಟು ಅಳ್ತಾ ಇದೆಯಲ್ಲೋ. ಕಾರ್ತಿ ಸತ್ಯ ನಾ ಹೋಗ್ಬಿಟ್ಟು ಬರ್ತೀವಿ, ಮನೆ ಕಡೆ ಹುಷಾರು ನೋಡ್ಕಂದ. ಸತ್ಯನ ಚೆನ್ನಾಗಿ ನೋಡ್ಕೋ. ನೀನು ಅಷ್ಟೇ ಅಮ್ಮ, ಅವನ ಚೆನ್ನಾಗಿ ನೋಡ್ಕೋ. ನಾವು ಈ ಕಡೆ ಹೋಗ್ತಿದ್ದಾಗೆ ನೀವಿಬ್ರು ಟಾಮ್ ಅಂಡ್ ಜೆರಿ ಥರ ಜಗಾಡೋದನ್ನು ಶುರು ಮಾಡ್ಕೋಬೇಡಿ. ಗಂಭೀರವಾಗಿ ನನ್ನ ಥರ ಸಂಸಾರ ಮಾಡೋದನ್ನು ಕಲ್ತ್ಕೊಳ್ಳಿ, ನಮ್ಮ ಥರ ಸಂಸಾರ ಮಾಡೋದನ್ನು ಕಲ್ತ್ಕೊಳ್ಳಿ. ನೋಡಿ ಜಗಳಾಗಿಗ್ಲ ಆಡಿ ಫೋನ್ ಮಾಡೋದಕ್ಕೆ ಹೋಗಬೇಡಿ, ನಾವ್ಯಾರು ಫೋನಿಗೆ ಸಿಗೋದಿಲ್ಲ. ನಿಮ್ಮಿಬ್ಬರನ್ನ ನೀವಿಬ್ಬರ ಸುಧಾರಿಸ್ಕೋಬೇಕು, ಹೊಂದ್ಕೊಂಡು ಹೋಗೋದನ್ನ ಕಲ್ತ್ಕೋಬೇಕು. ಅಯ್ಯೋ ಬಿಡಿ ಚಿಕ್ಕಮ್ಮ, ಏನು ಅಷ್ಟೊಂದು ಬುದ್ಧಿ ಹೇಳ್ತಾ ಇದ್ದೀರಾ? ಬುದ್ಧಿ ಇರೋರು ತಿಳ್ಕೊಂಡು ಜೀವನ ಮಾಡ್ತಾರೆ, ಇಲ್ಲದೆ ಇರೋರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಸರಿ ಹೊರಡೋಣ. ನಾವಿನ್ನು ಹೊರಡ್ತೀವಿ, ಮನೆ ಕಡೆ ಹುಷಾರು. ಸತ್ಯ ಬರ್ತೀನಮ್ಮ, ಸ್ವಲ್ಪ ನೋಡ್ಕೊವಿನ ಬಪ್ಪ. ಚಿಕ್ಕಪ್ಪ ದೊಡ್ಡ ಕಾರ್ ತಗೊಂಡೋಗಿರುತ್ತೆ, ನಾನು ಬಂದೆ. ಸತ್ಯ ನಾವೆಲ್ಲರೂ ಹೊರಡ್ತಾ ಇರೋದೆ ನಿನ್ನ ಮತ್ತೆ ಕಾರ್ತಿಗೋಸ್ಕರ. ನೀನು ಮತ್ತೆ ಕಾರ್ತಿ ಹೊಂದ್ಕೊಂಡು ಬಾಳೋದನ್ನ ಕಲೀಲಿ ಅನ್ನೋ ಕಾರಣಕ್ಕೋಸ್ಕರ. ಈಗ ಮನೆ, ಏಕಾಂತ, ಕಾರ್ತಿ ಎಲ್ಲ ನಿಂದೆ. ಇದು ಒಳ್ಳೆ ಅವಕಾಶ ಗಂಡನಿಗೆ ಹತ್ರ ಆಗೋದಕ್ಕೆ, ಇದಕ್ಕಿಂತ ಒಳ್ಳೆ ಸಮಯ ನಿನಗೆ ಸಿಗಲ್ಲ. ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊ. ನಾವೆಲ್ಲರೂ ವಾಪಸ್ ಬರೋ ಅಷ್ಟರಲ್ಲಿ ನೀವಿಬ್ರು ನಗ್ನಾಗ್ತಾ ಇರೋದನ್ನ ನಾವು ನೋಡಬೇಕು. ನಾವು ಹೊರಡ್ತೀವಿ, ಹುಷಾರು. ಏನೋ ಎಲ್ಲರೂ ನಿಮ್ಮಿಬ್ಬರನ್ನೇ ಬಿಟ್ಟು ಹೋಗ್ತಿದ್ದಾರೆ, ನೀನು ಕಾರ್ತಿಕ್ಕು ಒಂದಾಗೋದಕ್ಕೆ ಚಾನ್ಸ್ ಸಿಕ್ತು ಅಂತ ಎಲ್ಲ ಅನ್ಕೋಬೇಡ ಸತ್ಯ. ನನ್ನ ತಮ್ಮ ಅಷ್ಟು ಸುಲಭವಾಗಿ ಬೀಳೋದಿಲ್ಲ ನಿನಗೆ. ಹಾಗೇನಾದರೂ ಅಂದ್ಕೊಂಡು ನೀನು ಇಷ್ಟೊಂದು ಖುಷಿಯಾಗಿದ್ದರೆ ಅದು ನಿನ್ನ ಭ್ರಮೆ. ನಿನ್ನ ತಮ್ಮನ ಹೇಗೆ ಪಳಗಿಸ್ಕೋಬೇಕು ಅಂತ ನನಗೆ ಗೊತ್ತು, ಅದನ್ನು ನೀನು ನನಗೆ ಹೇಳ್ಕೊಡೋದಕ್ಕೆ ಬರಬೇಡ. ಪಳಗಿಸೋದಕ್ಕೆ ಅವನೇನು ಪ್ರಾಣಿನಾ? ನಿನ್ನ ಮುಖದ ಮೇಲಿರೋ ಈ ನಗು ಆದಷ್ಟು ಬೇಗ ಬಾಡೋಗತ್ತೆ, ಅದನ್ನು ನಾನು ನೋಡೇ ನೋಡ್ತೀನಿ. ಯೋಚನೆ ಮಾಡಬೇಡ, ಆ ಅವಕಾಶನ ನಾನು ನಿನಗೆ ಕೊಡಲ್ಲ. ನನ್ನನ್ನು ಕೆಣಕಿದ್ದಕ್ಕೆ ನಾನೇನು ಮಾಡ್ದೇನೆ ನೀನಾಗಿ ನೀನೇ ಮನೆಯಿಂದ ಆಚೆ ಹೋಗ್ತಿದ್ಯ. ಇನ್ನು ನಾನೇ ಖುದ್ದಾಗಿ ಅಕ್ಕಾಡಕ್ಕಿಳಿದ್ರೆ ಆಚೆ ಹೋದರೆ ವಾಪಸ್ ಬರೋದಕ್ಕಾಗಲ್ಲ. ಬೇಕಾದಾಗಲೇ ಇವನು ಫೋನ್ ಎತ್ತಲ್ಲ. ಲೋ ಫೋನ್ ಎತ್ತಕ್ಕೆ ಏನೋ ದಾಡಿ ನಿನಗೆ? ಫೋನ್ ಎತ್ತೋ ಬಾಮೈದ, ಫೋನ್ ಎತ್ತು. ಫೋನ್ ಎತ್ತೋ. ಏಯ್ ಫೋನ್ ಕೊಡು. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಯಾಕಷ್ಟು ಒದ್ದಾಡ್ತಾ ಇದೆಯಾ? ನಿನ್ ಜೊತೆ ಇದೀನಲ್ಲ ಅದಕ್ಕೆ ಸುಮ್ಮನೆ ಫೋನ್ ಕೊಡು. ಯಾರಿಗೆ ಫೋನ್ ಮಾಡ್ತಿದ್ದೆ? ಏನ್ ನಿನ್ ಎಲ್ಲ ವರದಿ ಒಪ್ಪಿಸ್ಬೇಕಾ? ಸುಮ್ಮನೆ ಫೋನ್ ಕೊಡು. ಒಪ್ಪಿಸ್ಲೇಬೇಕು, ಇಲ್ಲಿರೋದು ನಾನು ನೀನು ಇಬ್ಬರೇ. ಅದಕ್ಕೆ ಇನ್ನೊಬ್ಬರನ್ನ ಕರ್ಸೋಣ ಅಂತ. ಏಯ್ ನೀನ್ ಏನೇನೋ ಅನ್ಕೊಂಬೇಡ, ಇನ್ನೊಬ್ಬರನ್ನ ಅಂದ್ರೆ ಮಂಜನ್ನ ಅಂತ. ಓ ಮಂಜನ್ನ ಬೇಡ, ಅವನನ್ನ ಕರಿಬೇಡ. ಯಾಕೆ? ಮಂಜ ನನ್ನ ಫ್ರೆಂಡು, ಹೇಳಕ್ ಕೇಳಕ್ಕೆ ನೀನ್ ಯಾರು? ನನಗ್ ಬೋರ್ ಆಗ್ತಾ ಇದೆ, ನಾನು ಅವನ್ನ ಕರ್ಸ್ಕೊಂಡೆ ಕರ್ಸ್ಕೋತೀನಿ. ಯಾರನ್ನ ಕೇಳಿ ಕರ್ಸ್ಕೋತಾ ಇದೀಯಾ? ಹಲೋ ಇದು ನನ್ನ ಮನೆ, ನಾನು ಯಾರನ್ನ ಯಾಕೆ ಕೇಳಬೇಕು?
ಈಗಿದು ನನ್ ಮನೇನೂ ಹೌದು, ನೀನ್ ಬೇಕಾ ಬಿಟ್ಟಿಯಾಗಿ ಮನ್ಸಿಗೆ ಬಂದ ಹಾಗೆಲ್ಲ ನಡ್ಕೊಳ್ಳೋದಕ್ಕಾಗಲ್ಲ. ಆ ಮಂಜನ್ ಕರ್ಸಿ ನೀನ್ ಏನ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನ್ ಮಾಡ್ತೀನಿ? ಕಂಟ್ ಪೂರ್ತಿ ಕುಡಿಯೋ ಪ್ಲಾನ್ ಮಾಡ್ತೀರಾ? ಅದಕ್ಕೆಲ್ಲ ಅವಕಾಶ ಇಲ್ಲ. ನೋಡು, ನಾನು ಕುಡಿಯೋದು ಬಿಟ್ಟಾಗಿದೆ, ಪದೇ ಪದೇ ಅದನ್ನೇ ಹೇಳಿ ನನ್ನ ಕೋಪ ನೆತ್ತಿಗೇರಿಸ್ಬೇಡ. ನೀನು ಅಷ್ಟೆ, ಆ ಮಂಜಿನ ಕರೆಸಿ ನನ್ನ ಕೋಪ ನೆತ್ತಿಗೇರಿಸ್ಬೇಡ. ಸುಮ್ಮನೆ ಜಗಳ ಆಡ್ಬೇಡ ನನ್ನ ಜೊತೆ. ಹಲೋ, ಬಾಮೈದ ಫೋನ್ ಮಾಡಿದ್ದ ಅನ್ಸುತ್ತೆ. ಹೌದು, ನಿಮ್ ಬಾಮೈದಾನೇ ಫೋನ್ ಮಾಡಿದ್ದು. ಯಾಕಾ? ಮಾಡೋದಕ್ಕೆ ಏನು ಕೆಲಸ ಇರ್ಲಿಲ್ಲ, ತುಂಬಾ ಪುರ್ಸತ್ತಾಗಿದ್ದ, ಅದಕ್ಕೆ ಕಾಲ್ ಮಾಡ್ದ. ಏನು ಬೇಕಾಗಿಲ್ಲ, ಈಗ ಎಲ್ಲಿದ್ದರೂ ಅಲ್ಲೇ ತೆಪ್ಪಗಿದ್ದು ನನಗೆ ಉಪಕಾರ ಮಾಡಿ. ಏಯ್, ಏನು ಏನು ತೌಲೆ ತೋರಿಸ್ತಾ ಇದೆಯಾ? ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ನೀನ್ ಏನಾದ್ರೂ ತಿಳ್ಕೊ, ನಿನಗ್ ಬೋರ್ ಆಗ್ತಾ ಇದ್ರೆ ಮಂಜನ್ ಯಾಕೆ ಕರೆಸ್ಬೇಕು? ನಾನಿಲ್ವಾ, ನನ್ನ ಹತ್ರನೇ ಮಾತಾಡು. ಆಹಾಹಾ, ಜೋಕು. ಆದ್ರೆ ನಂಗೆ ನಗು ಬರ್ತಾ ಇಲ್ಲ. ನಿನ್ನ ಹತ್ರ ನನ್ಗೇನಿದೆ ಮಾತಾಡಕ್ಕೆ? ಯಾಕೆ, ಏನಿಲ್ವಾ? ಏನೂ ಇಲ್ಲ, ನಂದು ನಿಂದು ವೇವ್ ಲೆಂತೆ ಮ್ಯಾಚ್ ಆಗಲ್ಲ. ಇನ್ನು ನಾನು ನಿನ್ನ ಜೊತೆ ಕೂತು ಹರಟೆ ಹೊಡೆಯೋದು ಇಂಪಾಸಿಬಲ್. ನಮ್ಮ ಮನೆಯವ್ರು ಬೇರೆ, ನಾನು ಒಬ್ಬನೇ ನಿನ್ನ ಜೊತೆ ಬಿಟ್ಟು ಹೋಗಿದ್ದಾರೆ. ಯಾಕೆ ಭಯನಾ? ಅದಕ್ಕೆ ಮಂಜನ್ ಕರೆಸ್ಕೋಬೇಕು ಅಂತಿದ್ಯಾ? ವಾಟ್, ಭಯನಾ? ಅದು ನನಗೆ. ನೀನೇನು ಹುಲಿನಾ ಸಿಂಹನಾ? ಆಕ್ಚುಲಿ ನಿನ್ ಜೊತೆ ಇರಕ್ ನಂಗೆ ಬೋರು, ಅದಕ್ಕೆ. ಬೋರಾ? ನೀನ್ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗೇ ಗೊತ್ತು. ಯಾಕೆ? ಎಲ್ಲಿ ನಿನ್ಗೆ ನನ್ ಮೇಲೆ ಲವ್ ಆಗ್ಬಿಡುತ್ತೋ ಅನ್ನೋ ಭಯ. ಭಯ ಮಹಬೂಬ ದಮ್ ಮಸ್ತ್ ಕಲಂದರ್ ಇಷ್ಕ ಹೈ ಪೀರ್ ಪಯಂಬರ್ ಅರೆ ಇಷ್ಕ ಅಲಿ ದಮ್ ಮಸ್ತ್ ಕಲಂದರ್ ಇಷ್ಕ ಕಭಿ ಕತರಾ ಹೈ ಅರೆ ಇಷ್ಕ ಕಭಿ ಹೈ ಏಕ ಸಮಂದರ್ ಇಷ್ಕ ಕಭಿ ಕತರಾ ಹೈ ಅರೆ ಇಷ್ಕ ಕಭಿ ಹೈ ಏಕ ಸಮಂದರ್ ಹೇಗ್ ತಾತ ಕೋಪ ಮಾಡ್ಕೊಂಡು ಹೋದ್ರು ಎಲ್ಲ ನಿನ್ನಿಂದಾನೆ. ಅದಕ್ಕೆ ನಾನ್ ಏನ್ ಮಾಡ್ಲಿ ಬಾಲ? ನಾನೇ ನಿಮ್ ತಾತನ್ನ ಕಟ್ಟಾಕಾಗತ್ತ? ನೋಡು, ತಾತನ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಅವರು ನಮ್ಮ ಪಾಲಿಗೆ ಆಪತ್ ಬಂದವ. ತಾತನ್ ಮನ್ಸ್ ಗೆಲ್ಬೇಕು ಅಂತ ನಾನು ನಿನ್ಗೆ ಹೇಳಿದ್ರೆ ತಾತನ್ ಮನ್ಸ್ ಕೆಡ್ಸೋ ಕೆಲಸ ಮಾಡ್ತಿದ್ಯಲ್ಲ ನೀನು. ಹಲೋ, ನಾನು ಟ್ರೈ ಮಾಡ್ತಿದ್ದೀನಿ. ಏನ್ ಟ್ರೈ ಮಾಡಿದ್ರೆ ಏನ್ ಬಂತು? ಒಂದ್ ಚಿಕ್ಕ ಕೆಲ್ಸ ನಿನ್ ಕೈಲಿ ಮಾಡಕ್ಕಾಗ್ತಿಲ್ಲ. ನಾನು ಇಷ್ಟು ಮಾಡ್ತಿರೋದೇ ಹೆಚ್ಚು, ಅದ್ ನಿನಗೂ ಗೊತ್ತು. ನನ್ ಮನೇಲಿ ಇದ್ದಾಗ್ಲೇ ಕಸ ಗುಡಿಸ್ತೋಳಲ್ಲ, ಅಂತದ್ರಲ್ಲಿ ಇಲ್ಲಿಗೆ ಬಂದು ಕಸ ಮೊಸರೆ ಬಾಚ್ತಾ ಇದ್ದೀನಿ. ಅಂತದ್ರಲ್ಲಿ ಫಸ್ಟ್ ಡೇನೆ ಕೊಟ್ಟಿಗೆ ಹೋಗಿ ಹಾಲು ಕರಿತೀನಿ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮಾಡ್ಲೇಬೇಕು, ಅದು ಅನಿವಾರ್ಯ. ದಿವ್ಯಾ, ಆ ಹಸು 4 ಲೀಟರ್ ಹಾಲು ಕೊಡುತ್ತೆ, ನೀನ್ ನೋಡಿದ್ರೆ 4 ಚಮಚ ತಂದಿದ್ಯಾ, ಸಿಟ್ಟು ಬರ್ದೇ ಇರುತ್ತಾ? ಆದ್ರೆ ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ ಬಾಲ. ಅಲ್ಲಿ ಏನಾಯ್ತು ಅಂತ ಗೊತ್ತಾ? ನಗ್ಬೇಡ ನೀನು,
ನಾಲ್ಕು ಹನಿ ಹಾಲು ಕರಿಯಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಎಲ್ಲಿ ಹಸು ನನ್ನನ್ನೇ ಒದ್ಬಿಡುತ್ತೋ ಅಂತ ಭಯ ಆಗಿತ್ತು. ನಾವೆಷ್ಟು ಕಷ್ಟಪಟ್ವಿ ಅನ್ನೋದಲ್ಲ ದಿವ್ಯಾ, ರಿಸಲ್ಟ್ ಏನಾಯ್ತು ಅನ್ನೋದಷ್ಟೇ ಮುಖ್ಯ. ಬರ್ತಾ ಬರ್ತಾ ನೀನು ತುಂಬ ಚೇಂಜ್ ಆಗ್ತಿದ್ಯಾ. ನಾನು ಇಷ್ಟೆಲ್ಲ ಮಾಡ್ತಿರೋದೆ ನಿನಗೋಸ್ಕರ, ಆದರೆ ನೀನು ಅದಕ್ಕೆ ಬೆಲೆನೇ ಕೊಡ್ತಿಲ್ಲ. ಖಂಡಿತ ಬೆಲೆ ಇದೆ ದಿವ್ಯಾ, ಆದರೆ ನನ್ನ ತಾತನ ಮನಸ್ಸನ್ನ ಗೆಲ್ಲೋದು ಮುಖ್ಯ. ನಿನ್ ಕೆಲ್ಸ ಮಾಡಿನೂ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ನಿನ್ ಎಫರ್ಟ್ ಎಲ್ಲ ವೇಸ್ಟ್ ಆಗಲ್ವಾ? ಈಗ ಏನ್ ಮಾಡೋದು? ಏನ್ ಮಾಡಕ್ಕಾಗತ್ತೆ? ಏನೂ ಇಲ್ಲ. ನೀನೀಗ ತಾತನ ಮನ್ಸು ಗೆಲ್ಲಿಲ್ಲ ಅಂದ್ರೆ ಅಪ್ಪ ಬಂದು ಗಲಾಟೆ ಮಾಡ್ತಾರೆ. ಆ ತಾತ ನಮ್ ಪರವಾಗಿ ಒಂದ್ ಮಾತು ಆಡ್ಲಿಲ್ಲ ಅಂದ್ರೆ ಅಪ್ಪ ಅನ್ಕೊಂಡಿದ್ದ ನಡೆಯುತ್ತೆ. ಅಲ್ಲಿಗೆ ನಾನು ನೀನು ದೂರ ಆಗ್ಬೇಕಾಗತ್ತಷ್ಟೇ. ಬಾಲ, ಇನ್ಮೇಲೆ ನಾನೇನು ಹೇಳಕ್ಕಾಗಲ್ಲ ದಿವ್ಯಾ, ಎಲ್ಲ ನಿನಗೆ ಬಿಟ್ಟಿದ್ದು. ಏನಂದೆ ನೀನು? ಲವ್ ಅಂತ ತಿರ್ಗಾ ಹೇಳು. ಐ ಲವ್ ಯು. ಏನಂದೆ ನೀನು? ಸತ್ಯನ ಒಂದ್ಸಲಿ ಮಾತ್ರ ಹೇಳೋದಕ್ಕಾಗೋದು, ಪದೇ ಪದೇ ಹೇಳೋದಕ್ಕಾಗಲ್ಲ. ಅದೇನ್ ಸತ್ಯ ಅಂತ ನನಗೂ ಗೊತ್ತಾಗ್ಲಿ, ಹೇಳು. ನಿನ್ಗೇನ್ ಕ್ಯೂಡ? ಹಾಗೆ ಅನ್ಕೋ. ನೀನ್ ಅದೇನೋ ಹೇಳುದಿಲ್ಲ, ಅದನ್ನ ತಿರ್ಗಾ ಹೇಳು. ನನಗ್ ಸರಿ ಕೇಳಿಸ್ಲಿಲ್ಲ. ನಿನಗ್ ನಿಜವಾಗ್ಲೂ ಕೇಳಿಸ್ಲಿಲ್ವೋ ಅಥವಾ ಮತ್ತೆ ಮತ್ತೆ ನನ್ ಬಾಯಲ್ಲಿ ಕೇಳ್ಬೇಕು ಅಂತ ಆಸೆನಾ? ಏಯ್, ಆಸೆ ಗೀಸೆಲ್ಲ ಏನೂ ಇಲ್ಲ. ಏನೋ ಕೇಳಿಸ್ತು, ಅದೇನಾ ಅಂತ ಕನ್ಫರ್ಮ್ ಮಾಡ್ಕೊಬೇಕಾಗಿತ್ತು, ಅದಕ್ಕೆ ಕೇಳ್ತಾ ಇದೀನಿ. ಅದೇ ಏನು? ನಿನಗೇನ್ ಕೇಳಿಸ್ತೋ ಅದು. ಸರಿಯಾಗಿ ಕೇಳಿಸಿಲ್ಲ ಅಂತ ಹೇಳ್ತಾ ಇದೀನಲ್ಲ, ಸುಮ್ಮನೆ ತಲೆಗೆ ಹುಳ ಬಿಟ್ಟು ಆಟ ಆಡ, ಚೆನ್ನಾಗಿರಲ್ಲ. ಆಯ್ತಪ್ಪ, ಹೇಳ್ತೀನಿ. ಏನು ಹೇಳು? ಆದ್ರೆ ಈಗಲ್ಲ, ಅದಕ್ಕೂ ಒಂದು ಸಮಯ ಸಂದರ್ಭ ಅಂತ ಬರುತ್ತೆ. ಬರಲಿಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ಕೊಂಡಾದ್ರೂ ಹೇಳ್ತೀನಿ. ಇಲ್ಲ, ಈಗಲೇ ಹೇಳು. ಈಗಾಗಲ್ಲ, ಇನ್ನೊಂದ್ಸಲ ಹೇಳ್ತೀನಲ್ಲ. ಆಗ ಬೆಟ್ಟದ ಮೇಲೆ ನಿಂತು ಊರಿಗೆಲ್ಲ ಕೇಳಿಸೋ ಹಾಗೆ ಕೂಗಿ ಕೂಗಿ ಹೇಳ್ತೀನಿ. ಬಿಲ್ಡೋ ಪ್ರಾಣಿ, ನೀನ್ ಹೇಳಿಲ್ಲ ಅಂದ್ರೆ ನನ್ಗೇನು? ನಿನ್ನೆ ನಾನು ಹತ್ತು ಕರೆದು ಕೇಳಲ್ಲ, ಆ ಕೇಳಕ್ಕೆ ನಾನು ನಿನ್ ಲವ್ವರು ಅಲ್ಲ. ಅದಕ್ಕಿಂತ ಒಂದ್ ಕೈ ಮೇಲೆ. ಜಾಸ್ತಿ ಕನ್ಸ್ ಕಾಣ್ಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಏನ್ ಕಿಂಡಲ್ಲ, ಈ ಸತ್ಯಂಗೆ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಒಂದ್ಸತಿ ಹೇಳಿದ್ನಿ, ಇನ್ನೊಂದ್ಸತಿ ಹೇಳು ಅಂದ್ರೆ ನಿನ್ ಕೈಲಿ ಆಗ್ತಾ ಇಲ್ಲ. ಕನ್ಸು ನನ್ಸು ಒಂದು ದೊಡ್ಡದಾಗಿ ಮಾತಾಡ್ತೀಯ. ಏನಾದ್ರೂ ಹೇಳೋದಿದ್ರೆ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೇಳು. ಮುಖದ ಮೇಲೆ ಹೇಳ್ಬೇಕಲ್ವಾ? ಆಯ್ತು, ಹೇಳ್ತೀನಿ ಕೇಳು. ನಿನಗೆ ನನ್ ಕಂಡ್ರೆ ಇಷ್ಟ. ನೀನು ನನ್ನ ಪ್ರೀತಿ ಮಾಡ್ತಾ ಇದೀಯಾ? ನಾನ್ ನಿನ್ನ ಹತ್ರದಲ್ಲೇ ಇದ್ರೆ ನಿನಗೆ ನಿನ್ ಮೇಲೆ ಕಂಟ್ರೋಲ್ ತಪ್ಪತ್ತೆ, ಅದಕ್ಕೆ ನನ್ನಿಂದ ದೂರ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ನಿನಗ್ ಭಯ, ಎಲ್ಲಿ ನೀನಾಗ ನೀನೇ ಹಾಕೊಂಡಿರೋ ಗೆರೆನ್ ದಾಟಿ 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 ನನ್ನ ಪ್ರೀತಿಯಿಂದ ತಕ್ಕೊಳ್ಳೋ ತರ ಆಗ್ಬಿಡುತ್ತೇನೋ ಅನ್ನೋ ಭಯ. ಅದನ್ನ ಒಪ್ಕೊಳ್ಳೋದಕ್ಕೆ ನಿನ್ಗೆ ನಿನ್ ಅಹಂಕಾರ ಅಡ್ಡಿ ಬರ್ತಾ ಇದೆ. ಅದಕ್ಕೆ ನನ್ ಜೊತೆ ಒಬ್ನೇ ಇರೋದಕ್ಕಾಗದೆ ಒದ್ದಾಡ್ತಿದ್ಯಾ? ಮಂಜನ್ ಕರೆಸ್ಬೇಕು ಅಂತಿದ್ಯಾ? ಅಬ್ಬಾ ಬಾ ಬಾ, ನಿಂದು ಬಾಯಲ್ಲ ಬೊಂಬಾಯಿ.
ನಿನಗೆ ಬೇಕಾದಂಗೆ ಕತೆ ಕಟ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಾ? ಸತ್ಯನೇ ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸಿನ ಮೂಲೆಯಲ್ಲಿ ಪ್ರೀತಿ ಶುರುವಾಗಿದೆ. ತಲೆ ಕೆಟ್ಟಿದ್ಯಾ ನಿಂಗೆ? ಹೇಳೋದನ್ನೆಲ್ಲ ಹೇಳಾಗಿದೆ, ಇನ್ನೇನು ಅರ್ಥ ಮಾಡ್ಕೊಳ್ಳೋದೊಂದೇ ಬಾಕಿ.